ಸೊ ಬಿ ಎಸ್ ಸಿ ಎಸ್ ವಿದ್ಯಾರ್ಥಿ ವೆಲ್ಕಮ್ ಬ್ಯಾಕ್. ನನಗೆ ಈ ನೋಡಿ ಭಾಳ ಜನ ಕಾಲ್ ಮಾಡಿ ಅದರ ಫೀಸ್ ಬಗ್ಗೆ ಕೇಳಿನಿ. ಅವರು ಅಂದ್ರೆ ಕೇಳಿದಾರಂತೆ, ಬರೀ 10,000 ರೂಪಾಯಿ ಅಷ್ಟೇ ಕೊಡಿ ಅಂತ ಹೇಳಿದರು. ಯಾರು ಕೇದವರು ಕಾಲ್ ಹಚ್ಚಿದ್ರಂತೆ ಅವರು. ಓಕೆ, ಅಟ್ಲೀಸ್ಟ್ ಇವ್ರು ಹಚ್ಚಿದ್ದಾರೆ ಫೋನ್ ಹಚ್ಚಿ. ಅಂದರೆ ನಾನು ಹೇಳಿದ್ದೆ ನಿಮಗೆ ಭಾಳ ಅಂದ್ರೆ 10-15,000 ರೂಪಾಯಿ ಅವ್ರಿಗೆ ನೀವು ಕೊಡ್ಬೋದು ಭಾಳ ಅಂದ್ರೆ. ಅಂದ್ಬಿಟ್ಟು 75,000 1.1 ಲಕ್ಷ ಅಷ್ಟೆಲ್ಲ ಕೊಡ್ಲಿಕ್ಕೆ ಹೋಗಬೇಡಿ. ಓಕೆ, ಮ್ಯಾಕ್ಸಿಮಮ್ ನೋಡಿ ಮಿನಿಮಮ್ ಎಲ್ಲ ಕಾಲೇಜ್ದವರು ಡಿಮಾಂಡ್ ಮಾಡ್ತಾ ಇರೋದು 40,000, 40 ಅಥವಾ 30,000. ನೀವು ಅಷ್ಟೊಳಗೆ ಇರಬೇಕು, ಅದಕ್ಕೆ ಮೇಲೆ ಹೋಗ್ಲಿಕ್ಕೆ ಹೋಗಬೇಡಿ. ಓಕೆ, ಸ್ವಲ್ಪ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಿಮಗೆ ಸೆಕೆಂಡ್ ರೌಂಡು ಮುಗಿದ್ಮೇಲೆ ಥರ್ಡ್ ರೌಂಡ್ ಬರೋದ್ರ ಬಗ್ಗೆ ಭಾಳ ಜನ ಕೇಳ್ತಾ ಇದ್ದಾರೆ. ಸರ್ ಇವಾಗ ಏನು ಮತ್ತೆ ಅಪ್ಡೇಟ್ ಬಂತು? ಒಬ್ಬರು ಕೂಡ ಅಪರ್ ರೌಂಡ್ ಬಗ್ಗೆ ಯಾರು ಕೂಡ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಈಗ ಹೇಳ್ತಾ ಇದ್ದೇನೆ. ಸೊ ಅಂದರೆ ಏನು ಹೇಳ್ತಾ ಇದ್ದೇನೆ ಅಂದರೆ, ಯಾರು ಕೂಡ ಫೋನ್ ಹಚ್ಚಿಲ್ಲ. ಮುಂಜಾನೆ ಎಷ್ಟೇ ಹೇಳೇನಿ ರೀ, ನಾವು ಎರಡು ಸತಿ ಹೇಳೇನಿ, ಫೋನ್ ಹಚ್ಚಿ ಅದನ್ನು ನನಗೆ ತಂದು ಕೊಡಿ ಅಥವಾ ಕಾಲ್ ರೆಕಾರ್ಡ್ ಸೆಂಡ್ ಮಾಡಿ ಅಂತ ವಾಟ್ಸಪ್ಪಲ್ಲಿ. ಒಬ್ಬರು ಸೆಂಡ್ ಮಾಡಿಲ್ಲ. ಸೊ ಇಲ್ಲಿ ಇದೇ ತೋರಿಸುತ್ತೆ ನೀವು ಎಷ್ಟು ಇದೀರಾ ಅಂತ. ಸೊ ಇರಲಿ, ಆದರೂ ಕೂಡ ಈಗ ಫೋನ್ ಹಚ್ಚಿ ನಿಮಗೆ ಒಂದು ಫೋನ್ ನಂಬರ್ ನಿಮಗೆ ಡಿಸ್ಪ್ಲೇ ಆಗ್ತದೆ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ. ಓಕೆ, ತಬ್ಬದೇ ಫೋನ್ ಹಚ್ಚಿ ಮತ್ತು ಕಾಲ್ ರೆಕಾರ್ಡ್ ಕೂಡ ನನಗೆ ಸೆಂಡ್ ಮಾಡಬೇಕು. ಸೊ ದಟ್ ನಂಗೆ ಗೊತ್ತಾಗಬೇಕಲ್ವಾ ಏನೇನು ಪ್ರೊಸೆಸ್ ನಡೀತಾ ಇದೆ ನಿಮಗೆ. ಓಕೆ, ಸೊ ದಟ್ ನಿಮಗೆ ಅದರ ಮೇಲೆ ನಿಮಗೆ ಅಡ್ಮಿಷನ್ ಆಗುತ್ತೆ. ಓಕೆ, ಸೊ ವಿಶ್ ಯು ಆಲ್ ದ ಬೆಸ್ಟ್. ಸೊ ಯಾರ್ಯಾರು ಡೌಟ್ಸ್ ಕೇಳಿದ್ದೀರಾ? ಇಲ್ಲಿ ನೋಡಿ ಇನ್ನೊಬ್ರು ಕೇಳಿದ್ದಾರೆ, ಸೆಕೆಂಡ್ ರೌಂಡ್ಗೆ 75,000 ಕೇಳ್ತಾ ಇದ್ದಾರೆ ಸರ್, ಬೇಡ ಸರ್ ಥರ್ಡ್ ರೌಂಡ್ಗೆ ಅಪ್ಲೈ ಮಾಡ್ಬೋದಾ? ಈಗ ನೀವು ಅಡ್ಮಿಷನ್ ಮಾಡ್ಕೊಂಬಿಟ್ಟಿದ್ದೀರಾ ಒಂಥರ. ಸೊ ಅಡ್ಮಿಷನ್ ಆಗಿಬಿಡಿ, 75,000 ರೂಪಾಯಿ ಬದಲಿ ಒಂದು 30,000 ರೂಪಾಯಿ ಕೊಟ್ಟು ಅಷ್ಟೇ ಒಳಗೆ ಲಿಮಿಟ್ ಇಟ್ಕೊಳ್ಳಿ. ಸೊ ರಿಕ್ವೆಸ್ಟ್ ಮಾಡಿ, ಸದೇಶ್ ಪೇ ಮಾಡ್ತೀನಿ ಸರ್, ಆಮೇಲೆ ನಾವು ಉಳ್ಕಿತ್ ಪೇ ಮಾಡ್ತೀನಿ ಹಂಗೆ ಹೇಳಿ. ಆಮೇಲೆ ನೋಡೋಣಂತೆ. ಓಕೆ, ಅದ್ರ ಬಗ್ಗೆ ಏನಾದರೂ ಹೊಸ ಐಡಿಯಾ ಮಾಡೋಣಂತೆ. ಇವಾಗ ಲೈಕ್ ಮಾಡಿ, ನಿಮಗೆ ಪ್ರಶ್ನೆ ಕಮೆಂಟ್ ತಿಳಿಸಿ.